Hello viewers, welcome to our channel Ramseetha. ಈ ವಿಡಿಯೋದಲ್ಲಿ ನಾನು ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ಅಲ್ಲಿ Rh ಗ್ರೂಪಿಂಗ್ ಬಗ್ಗೆ ಹೇಳ್ತೇನೆ. Let's begin. Another antigen, the Rh antigen, similar to 1% in rhesus monkeys, hence Rh is also absorbed on the surface of RBCs of majority nearly 80% of humans. Such individuals are called Rh positive and those in whom this antigen is absent are called Rh negative. An Rh negative person, if exposed to Rh positive blood, will form specific antibodies against the Rh antigens. Therefore, Rh group should also be matched before transfusion. A special case of Rh incompatibility has been observed between the Rh negative blood of a pregnant mother with Rh positive blood of the fetus. Rh antigens of the fetus do not get exposed to the Rh negative blood of the mother in the first pregnancy, as the two bloods are well separated by the placenta. However, during the delivery of the first child, there is a possibility of exposure of the maternal blood to small amounts of the Rh positive blood from the fetus. In such cases, the mother starts preparing antibodies against Rh antigen in her blood. In case of her subsequent pregnancies, the Rh antibodies from the mother can leak into the blood of the fetus and destroy the fetal RBCs. This could be fatal to the fetus or could cause severe anemia and jaundice to the baby. This condition is called erythroblastosis fetalis. This can be avoided by administering anti-Rh antibodies to the mother immediately after the delivery of the first child. ಇಲ್ಲಿ ಏನು ಹೇಳಿದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ 2 ಟೈಪ್ಸ್ ಆಫ್ ಬ್ಲಡ್ ಗ್ರೂಪಿಂಗ್ ಇರುತ್ತೆ, ಎ ಬಿ ಒ ಗ್ರೂಪ್ ಮತ್ತು ಆರ್ ಎಚ್ ಗ್ರೂಪಿಂಗ್ ಅಂಥೇಳಿ. ಸೊ ಎ ಬಿ ಒ ಗ್ರೂಪಲ್ಲಿ ಇತ್ತಲ್ಲ ಸರ್ಫೇಸ್ ಆರ್ ಬಿ ಸಿಯ ಸೆಲ್ ಸರ್ಫೇಸ್ ಮೇಲೆ ಆ್ಯಂಟಿಜನ್ಸ್ ಇರುತ್ತೆ ಅಂತ, ಹಾಗೆಯೇ ಆರ್ ಬಿ ಸಿಯ ಸರ್ಫೇಸ್ ಮೇಲೆ ಈ ಆರ್ ಎಚ್ ಅನ್ನುವಂಥ ಒಂದು ಕಾಂಪೊನೆಂಟ್ ಇರುತ್ತೆ. ಅದನ್ನು ಫಸ್ಟ್ ನೋಡಿದ್ದು ರೇಷಿಯಸ್ ಮಂಕೀಸಲ್ಲಿ ನೋಡಿರ್ತಾರೆ. ಸೊ RHESUS ಅಂತ ಇದೆಯಲ್ಲ ಸ್ಪೆಲ್ಲಿಂಗಲ್ಲಿ, ಅದನ್ನು ಫಸ್ಟ್ 2 ಲೆಟರ್ಸನ್ನು ತೊಗೊಂಡು ಆರ್ ಎಚ್ ಕಾಂಪೊನೆಂಟ್ ಅಂತ ಹೇಳಿ ಇಲ್ಲಿಟ್ಟಿದ್ದಾರೆ. ಸೊ 80% ಆಫ್ ದ ಹ್ಯೂಮನ್ ಬೀಯಿಂಗ್ಸಲ್ಲಿ ಈ ಆರ್ ಎಚ್ ಕಾಂಪೊನೆಂಟ್ ಇರುತ್ತೆ. ಇರೋ ಪೀಪಲನ್ನು ನಾವು ಆರ್ ಎಚ್ ಪಾಸಿಟಿವ್ ಅಂತ ಕರಿತೀವಿ. ಯಾರಲ್ಲಿ ಈ ಆರ್ ಎಚ್ ಆ್ಯಂಟಿಜನ್ ಇರಲ್ಲ ಅವರನ್ನು ನಾವು ಆರ್ ಎಚ್ ನೆಗೆಟಿವ್ ಅಂತೇಳಿ ಕರಿತೀವಿ. ಒಂದು ವೇಳೆ ಈ ಆರ್ ಎಚ್ ನೆಗೆಟಿವ್ ಪರ್ಸನ್ ಇದು ಬ್ಲಡ್ ಆರ್ ಎಚ್ ಪಾಸಿಟಿವ್ ಬ್ಲಡ್ ಜೊತೆ ಸ್ವಲ್ಪ ಎಕ್ಸ್ಪೋಸ್ ಆಯಿತು ಅಂತ ಹೇಳಿದರೆ, ಈ ಆರ್ ಎಚ್ ನೆಗೆಟಿವ್ ಪರ್ಸನಲ್ಲಿ ಏನಾಗುತ್ತೆ ಅಂದರೆ ಆರ್ ಎಚ್ ಪಾಸಿಟಿವ್ಗೆ ವಿರುದ್ಧವಾಗಿ ಆ್ಯಂಟಿಬಾಡೀಸ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಪ್ರಾಬ್ಲಮನ್ನು ಲೀಡ್ ಮಾಡುತ್ತೆ. ದೆನ್ ಒಂದು ಕೇಸ್ ಅಂತ ಹೇಳಿದರೆ, ಒಂದು ತಾಯಿ ಅವರದ್ದು ಆರ್ ಎಚ್ ನೆಗೆಟಿವ್ ಇದೆ ಬ್ಲಡ್, ಅವರ ಹಸ್ಬೆಂಡಿದು ಆರ್ ಎಚ್ ಪಾಸಿಟಿವ್ ಬ್ಲಡ್ ಇದ್ದರೆ ಮಗುವಿದು ಬ್ಲಡ್ ಗ್ರೂಪ್ ಬಂದು ಆರ್ ಎಚ್ ಪಾಸಿಟಿವ್ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಬಿಗಿನಿಂಗಲ್ಲಿ, ಅಂದರೆ ವೆಲ್ ಸೆಪರೇಟೆಡ್ ಆಗಿರುತ್ತೆ ಅವರದ್ದು ಫೀಟಲ್ ಬಾಡಿ ಮತ್ತು ಮದರಿದು ಬ್ಲಡ್, ಮೆಟರ್ನಲ್ ಬ್ಲಡ್. ಒಂದು ಬ್ಯಾರಿಯರ್ ಇದೆ ಪ್ಲಾಸೆಂಟಾ ಅಂಥೇಳಿ, ಆ ಪ್ಲಾಸೆಂಟಾ ಇವರ ಈ ಬ್ಲಡ್ಡನ್ನು ಕಾಂಟ್ಯಾಕ್ಟಲ್ಲಿ ಬರದ ಹಾಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಡೆಲಿವರಿ ಆಗೋ ಟೈಮಲ್ಲಿ ಒಂದು ಚಾನ್ಸಸ್ ಇರುತ್ತೆ ಸ್ವಲ್ಪ, ಅಂದರೆ ಈ ಮೆಟರ್ನಲ್ ಬ್ಲಡ್ ಫೀಟಲ್ ಬ್ಲಡ್ ಜೊತೆ ಮಿಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಹಾಗೆ ಆಯಿತು, ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಬಂತು ಅಂತ ಹೇಳಿದರೆ ಈ ಮೆಟರ್ನಲ್ ಬ್ಲಡ್ಡಲ್ಲಿ, ತಾಯಿಯ ಬ್ಲಡ್ಡಲ್ಲಿ ಆ್ಯಂಟಿಬಾಡೀಸ್ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ನೆಗೆಟಿವ್ ಅಲ್ಲ, ಆರ್ ಎಚ್ ನೆಗೆಟಿವ್, ಇವರಲ್ಲಿ ಆ್ಯಂಟಿಜನ್ ಇಲ್ಲ, ಆರ್ ಎಚ್ ನೆಗೆಟಿವ್ ಅನ್ನೋ ಅಂಥ ಆ್ಯಂಟಿಜನ್ ಇಲ್ಲ. ಸೊ ಆರ್ ಎಚ್ ಪಾಸಿಟಿವ್ ಬಂದರೆ ಅದು ಹೇಗೆ ಅದನ್ನು ಕಿಲ್ ಮಾಡಬೇಕು ಅಂಥೇಳಿ ಅದರ ವಿರುದ್ಧವಾಗಿ ಆ್ಯಂಟಿಬಾಡೀಸ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಬೇಬಿಗೆ ಏನು ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ ಆದಮೇಲೆ, ಅಂದರೆ ಇವ್ರ ತಾಯಿ ಬಾಡಿಯಲ್ಲಿ ಆಗಲೇ ಆ್ಯಂಟಿಬಾಡೀಸ್ ರೆಡಿ ಇದೆ ಆರ್ ಎಚ್ ಪಾಸಿಟಿವ್ಗೆ ವಿರುದ್ಧವಾಗಿ. ಸೊ ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ ಹಾಗೆ ಆಗುವಾಗ ಆಲ್ರೆಡಿ ಇಲ್ಲಿ ಆ್ಯಂಟಿಬಾಡೀಸ್ ರೆಡಿಯಾಗಿರುತ್ತೆ. ಸೊ ಏನಾಗುತ್ತೆ ಅಂದರೆ ಆ ಫೀಟಲ್ ಬ್ಲಡ್ ಜೊತೆ ಮಿಕ್ಸಪ್ ಆಗಿಬಿಡುತ್ತೆ. ಈ ಮೆಟರ್ನಲ್ ಬ್ಲಡ್ ಅದರಲ್ಲಿರುವಂಥ ಆ್ಯಂಟಿಬಾಡೀಸ್ ಫೀಟಲ್ ಬ್ಲಡ್ಡಲ್ಲಿ ಮಿಕ್ಸಪ್ ಆಗಿ ಆರ್ ಬಿ ಸಿಯನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಫೀಟಲ್ ಆರ್ ಬಿ ಸಿಯನ್ನು. ಸೊ ಆರ್ ಬಿ ಸಿಯನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ HB ಹಿಮೋಗ್ಲೋಬಿನ್ ಕಂಟೆಂಟೆಲ್ಲ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಅನೇಮಿಯಾ ಅಂತ ಕರಿತೀವಿ. ಅನೇಮಿಯಾ ಜಾಸ್ತಿ ಆಯಿತು ಅಂತ ಹೇಳಿದರೆ ಅದನ್ನು ನಾವು ಸೀವಿಯರ್ ಅನೇಮಿಯಾ ಅಂತ ಕರಿತೀವಿ. ಅದರ ಜೊತೆ ಜಾಂಡಿಸ್ ಕೂಡ ಆಗುತ್ತೆ. ನಾವು ಈ ಕಂಡೀಷನನ್ನು ಎರಿಥ್ರೋಬ್ಲಾಸ್ಟೋಸಿಸ್ ಫೆಟಾಲಿಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ತಡಿಬೇಕು ಅಂತ ಹೇಳಿದರೆ, ಅಂದರೆ ನಮ್ಗೆ ಗೊತ್ತಾಗುತ್ತಲ್ಲ ಒಂದು ತಾಯಿಯದ್ದು ಬ್ಲಡ್ ಬಂದು RH ನೆಗೆಟಿವ್ ಇದೆ, ಮಗುವಿದ್ದು RH ಪಾಸಿಟಿವ್ ಇದೆ. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗದೆ ಹಾಗೆ ನಾವು ನೋಡ್ಕೋಬೇಕು ಅಂತ ಹೇಳಿದರೆ ಅವ್ರದ್ದು ಅಂದರೆ ಡೆಲಿವರಿ ಆದ ಕೂಡಲೇ 72 hours ಒಳಗೇನೆ ಡೆಲಿವರಿ ಆದ 72 hours ಒಳಗೇನೆ ತಾಯಿಗೆ anti-RH ಆ್ಯಂಟಿಬಾಡೀಸನ್ನು ಅಡ್ಮಿನಿಸ್ಟರ್ ಮಾಡಬೇಕು, ಇನ್ ದ ಸೆನ್ಸ್ ಇಂಜೆಕ್ಟ್ ಮಾಡಬೇಕು ಅವರಲ್ಲಿ. ಸೊ ಅವರಿಗೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿಯಲ್ಲಿ ಎಂಥ ಪ್ರಾಬ್ಲಮ್ ಆಗಲ್ಲ. ಅದನ್ನು ನಾವು ಅಂದರೆ ಬೇಬಿಯನ್ನು ನಾವು ಸೆಕ್ಯೂರ್ ಆಗಿ ಡೆಲಿವರ್ ಮಾಡ್ಬೋದು. This is all about the RH grouping. If you like this video, please